ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಕದರ್ ಸಿನಿಮಾ. ಇವತ್ತು ನನ್ನ 6 ತಿಂಗಳಿಂದ ರಿಸರ್ಚ್ ಮಾಡಿದ್ದ ವಿಡಿಯೋ, ಹಾಗೆ ಸಬ್ಸ್ಕ್ರೈಬರ್ ಡಿಮ್ಯಾಂಡ್, ಹಾಗೆ ಮನೋಮೂರ್ತಿರವರ ಅಭಿಮಾನಿಗಳು ನೋಡಲೇಬೇಕಾದ ವಿಡಿಯೋ ಪ್ರಸ್ತುತಪಡಿಸಲು ಶೂಟಿಂಗ್ ಹಾಲಲ್ಲಿ ಕಾಯ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ತಡ ಮಾಡದೆ ವಿಡಿಯೋಗೆ ನುಗ್ಗೋಣ. ಮನೋಮೂರ್ತಿರವರು ಕನ್ನಡ ಚಿತ್ರರಂಗ ಕಂಡಂತಹ ಅತ್ಯುತ್ತಮ ಮೆಲೋಡಿ ಮ್ಯೂಸಿಕ್ ಡೈರೆಕ್ಟರ್, ಕನ್ನಡದ ಮೆಲೋಡಿ ಮೈಸ್ಟ್ರೋ. ಇವರ ಎಲ್ಲ ಕಂಪೋಸಿಷನ್ ಕೇಳುಗರ ಕಿವಿಯಲ್ಲಿ ಸದಾ ಗುನುಗುತ್ತಾ ಇರುತ್ತದೆ. ಅದು ಇವರ ಸ್ಪೆಷಾಲಿಟಿ. ಇವರು ಮೂಲತಃ ಅನಿವಾಸಿ ಭಾರತೀಯರು, ಅನಿವಾಸಿ ಕನ್ನಡಿಗರು ಕೂಡ. ಇವರು ಸಂಗೀತ ಕ್ಷೇತ್ರಕ್ಕೆ ಬರುವ ಮೊದಲು ವೀಕ್ಷಕರೇ, ಇವರ ಮೂಲ ಕೆಲಸ ಯಾವುದು ಅಂತ ನೋಡೋಣ. ಮನೋಮೂರ್ತಿರವರು ಪ್ರಖ್ಯಾತ ಕಂಪ್ಯೂಟರ್ ವಿಂಡೋಸ್ ತಯಾರಿಸುವ ಮೈಕ್ರೋಸಾಫ್ಟಲ್ಲಿ ಪ್ರೋಗ್ರಾಮರ್ ಆಗಿ ಕೆಲಸ ಆರಂಭಿಸುತ್ತಾರೆ. ಹಾಗೆ ಇವರ ವಿದ್ಯಾರ್ಹತೆ ಎಲೆಕ್ಟ್ರಿಕಲ್ ಇಂಜಿನಿಯರ್. ಇದನ್ನು ಇವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮುಗಿಸಿ ನಂತರ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಿ ಕ್ಯಾಲಿಫೋರ್ನಿಯಾ ಮತ್ತು ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯಲ್ಲಿ ತಮ್ಮ ಮಾಸ್ಟರ್ ಗ್ರ್ಯಾಜುಯೇಷನ್ನ ಮುಗಿಸುತ್ತಾರೆ. ನಂತರ ಇವರು ವಿದ್ಯಾಭ್ಯಾಸ ಮುಗಿಸಿ ಕೆಲಸಕ್ಕೆ ಸೇರಿ ಇವರ ಲೈಫನ್ನು ಒಂದು ಮಟ್ಟಕ್ಕೆ ಸೆಟಲ್ ಮಾಡುತ್ತಾರೆ. ಆದರೂ ಇವರಿಗೆ ಒಂದು ಕೊರಗು ಯಾವಾಗಲೂ ಕಾಡುತ್ತಾ ಇರುತ್ತದೆ, ಅದೇ ಪ್ಯಾಷನ್. ಅದೇ ಇವರಿಗೆ ಸಂಗೀತ ಸ್ನೇಹಿತರೆ. ಇವರಿಗೆ ಬಾಲ್ಯದಿಂದಲೂ ಸಂಗೀತದ ಮೇಲೆ ವಿಶೇಷ ಆಸಕ್ತಿ. ಹಾಗೆ ಇವರು ಶಿಕ್ಷಣದ ನಡುವೆ ಸಂಗೀತಾಭ್ಯಾಸ ಮಾಡುತ್ತಾ ಅದನ್ನು ಒಂದು ಹಾಬಿ ಮಾಡಿಕೊಂಡಿರುತ್ತಾರೆ. ನಂತರ ಇವರು ಜೀವನದ ಮುಖ್ಯ ಘಟ್ಟದಲ್ಲಿ ಅವರ ಕೆಲಸದೊಂದಿಗೆ ಇವರ ಸಂಗೀತದ ಪ್ರವೃತ್ತಿಯನ್ನು ವೃತ್ತಿ ಮಾಡಿಕೊಳ್ಳುತ್ತಾರೆ. ಅಲ್ಲಿ ಸಂಗೀತ ವಾದ್ಯಗಳನ್ನು ನುಡಿಸುತ್ತಾ ಒಂದು ಮ್ಯೂಸಿಕ್ ಆಲ್ಬಮ್ ಮಾಡುತ್ತಾ ಇರುತ್ತಾರೆ. ಇವರಿಗೆ ತಿರುವು ಕೊಟ್ಟಿದ್ದೆ ನಮ್ಮ ಕನ್ನಡ ಚಿತ್ರರಂಗದ ಮೇಷ್ಟ್ರು ನಾಗತಿಹಳ್ಳಿ ಚಂದ್ರಶೇಖರ್ ಅವರು. ಇವರು ತಮ್ಮ ಅಮೇರಿಕಾ ಚಿತ್ರಕ್ಕೆ 1995 ಅಲ್ಲಿ ಮನೋಮೂರ್ತಿಯರವರನ್ನು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ನಂತರ ಆದದ್ದೆಲ್ಲ ಇತಿಹಾಸ ಬಿಡಿ. ಅಮೇರಿಕಾ ಚಿತ್ರದ ಗೆಲುವಿನಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದ್ದೆ ಆ ಚಿತ್ರದ ಹಾಡುಗಳು. ಅದರಲ್ಲಿ ಬಾನಲ್ಲಿ ಓಡು ಮೇಘ ಯಾವ ಮೋಹನ ಮರಳಿ ಕರೆಯಿತು, ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ. ಈಗಲೂ ಈ ಎವರ್ಗ್ರೀನ್ ಸಾಂಗ್ಸ್ ಅನ್ನು ಕನ್ನಡದ ಕೇಳುಗರು ಸದಾ ಪ್ಲೇಲಿಸ್ಟ್ ಅಲ್ಲಿ ಹಾಕಿಕೊಂಡಿರುತ್ತಾರೆ. ಈ ಚಿತ್ರಕ್ಕೆ ಆಗ ನ್ಯಾಷನಲ್ ಅವಾರ್ಡ್ ಸಿಗುತ್ತದೆ. ಈಗಲೂ ಇದು ಕನ್ನಡದ ಕ್ಲಾಸಿಕ್ ಕಲ್ಟ್ ಸಿನಿಮಾ ಆಗಿದೆ. ಇದಾದ್ಮೇಲೆ ಮನೋಮೂರ್ತಿಯವರವರ ಡಿಮ್ಯಾಂಡ್ ತಾರಕಕ್ಕೆ ಇರುತ್ತದೆ. ಅದು ಎಂಥ ಸಮಯ ಗೊತ್ತಾ ಸ್ನೇಹಿತರೆ? ಆಗ ಹಂಸಲೇಖ ಮತ್ತು ಉಪೇಂದ್ರ ಕುಮಾರ್ ಅವರು ಮ್ಯೂಸಿಕಲ್ ವಾರ್ ನಡೀತಾ ಇರುತ್ತೆ. ಅಂದರೆ ಈಗ ಹರಿಕೃಷ್ಣ ಅರ್ಜುನ್ ಜನ್ಯ ಥರ ಸಿಕ್ಕ ಸಿಕ್ಕ ಚಿತ್ರಗಳಲ್ಲಿ ಹಂಸಲೇಖ, ಉಪೇಂದ್ರ ಕುಮಾರ್ ಹಾಗೆ ವಿ ಮನೋಹರ್ ಅವರ ನೇಮೇ ಬೀಳ್ತಾ ಇರುತ್ತೆ. ಆ ಥರ ಸಂಗೀತ ಯುದ್ಧ ಇದ್ದಂಥ ಕಾಲ ಅದು. ಆ ಸಮಯದಲ್ಲಿ ಮನೋಮೂರ್ತಿರವರು ಫೀನಿಕ್ಸ್ ಥರ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೋತಾರೆ. ಆದರೂ ಅವರು ತಮ್ಮ ಸಿನಿ ಜೀವನದ ಒಂದು ಗ್ರೇಟ್ ಟರ್ನ್ ತೆಗೆದುಕೊಳ್ಳುವ ಸಮಯದಲ್ಲಿ ಅಮೇರಿಕಾ ಚಿತ್ರದ ನಂತರ ಮನೋಮೂರ್ತಿಯವರವರು ತಮ್ಮ ವೈಯಕ್ತಿಕ ಕಾರಣ, ಹಾಗೆ ಕನ್ನಡದಲ್ಲಿ ಇದ್ದ ಸಂಗೀತ ಯುದ್ಧ ನಡೀತಾ ಇರುತ್ತೆ, ಆ ಕಾರಣಕ್ಕಾಗಿ ಇವರು ಸ್ವಲ್ಪ ಗ್ಯಾಪ್ ತಗೋತಾರೆ. ಹಂಸಲೇಖ ಆಗ ಟಾಪ್ ಇದ್ದಂಥ ಕಾಲ ಅದು. ಇದಾದ ಮೇಲೆ ಬರೋಬ್ಬರಿ 6 ವರ್ಷಗಳ ನಂತರ ತಿರುಗಾ ಸಂಗೀತದ ಅಖಾಡಕ್ಕೆ ಮನೋಮೂರ್ತಿಯವರವರು ಪಾದಾರ್ಪಣೆ ಮಾಡ್ತಾರೆ. 2001 ಬಂದ ನನ್ನ ಪ್ರೀತಿಯ ಹುಡುಗಿ, 2003 ಬಂದ ಪ್ರೀತಿ ಪ್ರೇಮ ಪ್ರಣಯ ಈ ಚಿತ್ರಕ್ಕೆ ಮ್ಯೂಸಿಕ್ ಹಾಗೂ ಕೋ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಾರೆ. ಅದಾದಮೇಲೆ ಜೋಕ್ ಫಾಲ್ಸ್, ಇವೆಲ್ಲ ಡೀಸೆಂಟ್ ಮ್ಯೂಸಿಕ್ ಆಲ್ಬಮ್ಸ್. ಇದಾದಮೇಲೆ ಬಂದಂತಹ ಅಮೃತಧಾರೆ 2005 ಸಕ್ಕತ್ ಸೌಂಡ್ ಮಾಡುತ್ತೆ. ತಿರುಗಾ ನಾಗತಿಹಳ್ಳಿ ಚಂದ್ರಶೇಖರ್ ಮತ್ತು ಮನೋಮೂರ್ತಿ ಕಾಂಬಿನೇಷನ್ ಸಾಂಗ್ ಸಖತ್ ಹಿಟ್ ಆಗುತ್ತೆ. KFI ಮನೋಮೂರ್ತಿರವರು ಫೀನಿಕ್ಸ್ ಥರ ಸದ್ ಮಾಡ್ತಾರೆ. ಆ ಸಮಯ ಆಲ್ಮೋಸ್ಟ್ ಹಂಸಲೇಖ ಮ್ಯೂಸಿಕ್ ನೆಲೆಸಿದ್ದ ಸಮಯ. ಗುರುಕಿರಣ್ ಪೀಕ್ ಇರ್ತಾ ಇದ್ರು ಸಮಯ. ಆ ಸಮಯಕ್ಕೆ ಸರಿಯಾಗಿ ಮನೋಮೂರ್ತಿರವರ ಸಂಗೀತ ನಿಧಾನವಾಗಿ ಕನ್ನಡಿಗರ ಕರ್ಣಕ್ಕೆ ಮನ ಮುಟ್ಟುತ್ತದೆ. ಇದಾದ್ಮೇಲೆ ಬಂದಂತಹ ಕನ್ನಡದ ಮೊದಲ 75 ಗಳಿಸಿದ ಸಿನಿಮಾ ಮುಂಗಾರು ಮಳೆಗೆ. ಮನೋಮೂರ್ತಿ ಸಂಗೀತ ಯಾರು ತಾನೇ ಮರೆಯಲಾಗುತ್ತೆ ಹೇಳಿ? ಮುಂಗಾರು ಮಳೆ ಟೈಟಲ್ ಟ್ರ್ಯಾಕ್ ಇರ್ಬೋದು, ಸುಬಿಸುವಾಲಿ ಇವನು ಗೆಳೆಯನಲ್ಲ,
ಅನಿಸುತ್ತಿದೆ ಯಾಕೋ ಎಂದು ಕುಣಿದು ಕುಣಿದು ಬಾರೆ. ಈ ತರ ಸಾಂಗ್ಸ್ ಮತ್ತು ಅದ್ಭುತವಾದ ಬಿಜಿಎಂಸಿಂದ ಕನ್ನಡಿಗರ ಮನದಲ್ಲಿ ಮನಮೂರ್ತಿಯರವರು ಬೇರೂರು ಬಿಡುತ್ತಾರೆ. ಈ ಚಿತ್ರಕ್ಕೆ ಮನಮೂರ್ತಿಯರವರನ್ನ ಯೋಗರಾಜ್ ಭಟ್ ಅವರಿಗೆ ಸಜೆಸ್ಟ್ ಮಾಡಿದ್ದೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್. ಗಣೇಶ್ ಅವರು ಅಮೃತಧಾರೆಯಲ್ಲಿ ಒಂದು ಸಣ್ಣ ಕ್ಯಾಮೆ ಮಾಡಿರುತ್ತಾರೆ. ಅದರಲ್ಲಿ ಮನಮೂರ್ತಿಯರವರ ಸಂಗೀತ ಇಷ್ಟಪಟ್ಟು ಮುಂಗಾರು ಮಳೆಗೆ ಸಜೆಸ್ಟ್ ಮಾಡ್ತಾರೆ. ಮನಮೂರ್ತಿಯರವರು ಮುಂಗಾರು ಮಳೆಯ ಚಿತ್ರದ ನಂತರ ಅವರ ಜೀವನದಲ್ಲಿ ಅವಕಾಶದ ಸುರಿಮಳೆ ಶುರುವಾಗುತ್ತೆ. ನೋಡ ನೋಡುತ್ತಲೇ ಕನ್ನಡದ ಟಾಪ್ ಸಂಗೀತ ನಿರ್ದೇಶಕನಾಗಿ ಬಿಡುತ್ತಾರೆ. 2007 ಇವರ ಬ್ಲಾಕ್ ಬಸ್ಟರ್ ಆಲ್ಬಮ್ಸ್ ಯಾವ್ಯಾವುದು ಅಂದ್ರೆ ಗಣೇಶ್ ಅವರ ಚಲುವಿನ ಚಿತ್ತಾರ, ನಮ್ಮ ವಿಷ್ಣುದಾದವರ ಮಾತಾಡು ಮಾತಾಡು ಮಲ್ಲಿಗೆ, ಮತ್ತೆ ಈ ಬಂಧನ, ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮಿಲನ, ಮತ್ತೆ ಎ ಆರ್ ಶಾ ರವರ ಚೊಚ್ಚಲ ಡೈರೆಕ್ಷನ್ ಸಿನಿಮಾ ಗೆಳೆಯ, ಇವೆಲ್ಲ 2007 ಇವರು ಮ್ಯೂಸಿಕ್ ಮಾಡ್ತಾರೆ. ಆ್ಯಂಡ್ 2007 ಬಂದಂಥ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್. 2008 ನಮ್ಮ ರಾಕಿಂಗ್ ಸ್ಟಾರ್ ಯಶ್ ರವರ ಚೊಚ್ಚಲ ನಾಯಕ ನಟನಾಗಿ ಅಭಿನಯಿಸಿದ್ದ ಸಿನಿಮಾ ಮೊಗ್ಗಿನ ಮನಸ್ಸು, ಹಾಗೆ ಶಿವಣ್ಣರವರ ಮಾದೇಶ, ಗಣೇಶ್ ರವರೊಂದಿಗೆ ಬೊಂಬಾಟ್ 2008 ಮ್ಯೂಸಿಕ್ ಕೊಡ್ತಾರೆ. 2009 ಒಲವೇ ಜೀವನ ಲೆಕ್ಕಾಚಾರ, ಮಳೆ ಬರಲಿ ಮಂಜು ಇರಲಿ, ಯೋಗರಾಜ್ ಭಟ್ ಅವರೊಂದಿಗೆ ಮನಸಾರೆ, ಮತ್ತು ಮಲ್ಟಿಸ್ಟಾರ ಸಿನಿಮಾ ಗೋಕುಲಕ್ಕೆ ಮ್ಯೂಸಿಕ್ ಮಾಡ್ತಾರೆ. 2010 ನಾಗ್ತಿಹಳ್ಳಿ ಚಂದ್ರಶೇಖರ್ ಅವ್ರ ಜೊತೆ 100 ಚಿತ್ರಕ್ಕೆ ಮ್ಯೂಸಿಕ್ ಮಾಡ್ತಾರೆ. ಈ ಚಿತ್ರದ ಸ್ಪೆಷಾಲಿಟಿ ಏನಪ್ಪ ಅಂದರೆ, ನನಗೆ ತಿಳಿದಿರೋ ಪ್ರಕಾರ ಕನ್ನಡದ ಯಾವುದೇ ಮ್ಯೂಸಿಕ್ ಡೈರೆಕ್ಟರ್ ತಮ್ಮ ಓನ್ ಕಾಂಪೋಸಿಷನ್ನ ಅವರೇ ರಿಮಿಕ್ಸ್ ಮಾಡಿಲ್ಲ. ಆ ಥರದ ವಿನೂತನ ಪ್ರಯತ್ನ ಕನ್ನಡದಲ್ಲಿ ಫಸ್ಟ್ ಟೈಮ್ ಮಾಡಿದ್ದೆ ಮನಮೂರ್ತಿರವರು. ಇದಾದಮೇಲೆ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಈ 100 ಚಿತ್ರ ಆದಮೇಲೆ ಯೋಗರಾಜ್ ಭಟ್ ಅವರ ಜೊತೆಗೆ 2010 ಪಂಚರಂಗಿ ಕೂಡ ಮಾಡ್ತಾರೆ. 2011 ಇವರು ಲೂಸಿಯಾ ಪವನ್ ರವರ ಚೊಚ್ಚಲ ನಿರ್ದೇಶನದ ಚಿತ್ರ ಲೈಫು ಇಷ್ಟೇನೆ ಮತ್ತು ಮಿಸ್ಟರ್ ಡೂಪ್ಲಿಕೇಟ್ಗೆ ಮ್ಯೂಸಿಕ್ ಕೊಡ್ತಾರೆ. 2012 ಪಾರಿಜಾತ ಒಂದೇ ಸಿನಿಮಾ, 2013 ಅತಿ ಅಪರೂಪ, 2014 ಅಭಿನೇತ್ರಿ ಒಂದೊಂದೇ ಸಿನಿಮಾ ಮಾಡ್ತಾರೆ. ಇವರಿಗೆ ನಿಧಾನವಾಗಿ ಅವಕಾಶ ಕೈ ತಪ್ಪುತ್ತಾ ಇರುತ್ತೆ. ಕಾರಣ ಆಗ ಬಿ ಹರಿಕೃಷ್ಣ ಅವರು ತಮ್ಮ ಹೊಸ ಅಲೆಯ ಸಂಗೀತದಿಂದ ಕನ್ನಡದ ಕೇಳುಗರನ್ನು ಅವರ ಕಡೆ ಗಮನ ಸೆಳೆದಿರ್ತಾರೆ. ಕೆಮಿಸ್ಟ್ರಿನಲ್ಲಿ ಓದಿದ್ದಲ್ಲ ರಸಿಗರಿಗೆ ರಾಜೇ ಬಹದ್ದು. ಇದೇನಪ್ಪ ಮನೋಮೂರ್ತಿಯವ್ರ ವಿಡಿಯೋದಲ್ಲಿ ಹರಿಕೃಷ್ಣ ಅವ್ರು ಹೊಗಳ್ತಾ ಇದೆಯಾ ಅಂದರೆ, ನೋಡಿ ಜೀವನ ಆಗಲಿ ಸಿನಿಮಾ ಆಗಲಿ ಎಲ್ಲ ಒಂದು ನದಿ ಥರ. ಈ ನದಿಯಲ್ಲಿ ಹಳೆ ನೀರು ಹೋಗ್ತಾ ಇರಬೇಕು, ಹೊಸ ನೀರು ಬರ್ತಾ ಇರಬೇಕು, ಇದೇ ಜಗದ ನಿಯಮ. ಹಾಗೆ ಇಲ್ಲೂ ಆಯಿತು. ಆದರೂ ಮನೋಮೂರ್ತಿರವರು 2016 ಮಾದ ಮತ್ತು ಮನಸ್ಸಿಗೆ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಆಗಿಯೂ ಪದಾರ್ಪಣೆ ಮಾಡ್ತಾರೆ. ಆದರೆ ಈ ಸಿನಿಮಾದಲ್ಲಿರೋ ಕ್ರಿಂಜ್ ಸ್ಕ್ರೀನ್ ಪ್ಲೇಯಿಂದ ಈ ಚಿತ್ರ ಬಾಕ್ಸ್ ಆಫೀಸಲ್ಲಿ ಮಕಡೆ ಮಲಗುತ್ತೆ. ಇದರ ಸೋಲ್ ಯಾವ ಥರ ಮನೋಮೂರ್ತಿಯವರವರಿಗೆ ಕಾಡುತ್ತೆ ಅಂದರೆ, ಇದಾದಮೇಲೆ ತಿರ್ಗಾ ಕನ್ನಡ ಚಿತ್ರರಂಗದಿಂದ ಒಂದು ದೊಡ್ಡ ಗ್ಯಾಪ್ ತಗೋತಾರೆ. ನಂತರ 2019 ತಿರ್ಗಾ ಫಿನಿಕ್ಸ್ ಥರ ಸವರ್ಣ ದೀರ್ಘ ಸಂಧಿಯಿಂದ ಕಮ್ಬ್ಯಾಕ್ ಮಾಡೋಣ ಅಂತ ಬರ್ತಾರೆ. ಬಟ್ ಕೊರೋನಾದಿಂದ 3 ಗ್ಯಾಪ್ ಅದಾಗದೇ ತಗೊಂಬಿಡುತ್ತೆ ಬ್ರೇಕಗೆ. ಆದರೆ ಈಗ ಮನೋಮೂರ್ತಿಯವರ ಹತ್ರ 2 ವಿಶೇಷ ಸಿನಿಮಾಗಳಿವೆ. ಒಂದು ಹೊಸಬರ ಸಂಭ್ರಮ, ಇನ್ನೊಂದು ರತ್ನನ್ ಪ್ರಪಂಚ ಗಿಚ್ಚಗಿಲಿ ಖ್ಯಾತಿಯ ಪ್ರಮೋದ್ ಅಭಿನಯದ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಣ್ಣ ಬಾಂಡಲ್ಲಿ ಮರೆಯಲಾಗದ ಪಾತ್ರ ಬಾಂಡ್ ರವಿ ಅನ್ನೋ ಟೈಟ್ಲ್ ಇಟ್ಕೊಂಡೆ ಒಂದು ಸಿನಿಮಾ ಇದೆ. ನೋಡೋಣ ಇವೆರಡು ಚಿತ್ರಗಳಲ್ಲಿ ಮನೋಮೂರ್ತಿಯವರವರು ಯಾವ ಥರ ನಮಗೆ ಹೊಸ ಟ್ಯೂನ್, ಹೊಸ ಮ್ಯೂಸಿಕ್, ಹೊಸ ಮೆಲೋಡಿ ಕೊಟ್ಟು ನಮಗೆ ತಿರ್ಗಾ ಅವ್ರು ಕಮ್ಬ್ಯಾಕ್ ಮಾಡಿದ್ದೀನಿ ಅಂತ ತೋರಿಸ್ತಾರಾ ಇಲ್ವಾ ಅಂತ ನೋಡೋಣ. ಹಾಗೆ ಅವರಿಗೆ ಒಂದು ನಮ್ಮ ಸಪೋರ್ಟ್ ಇರುತ್ತೆ ಅಂತಲೂ ತಿಳಿಸೋಣ. ಸೊ ಇದಾಗಿತ್ತು ಸ್ನೇಹಿತರೆ ನಮ್ಮ ಮನೋಮೂರ್ತಿಯವರವರ ವಿಡಿಯೋ. ಇವರ ಜೀವನದಲ್ಲಿ ನಾವು ಕಲಿಯಬೇಕಾದ ಪಾಠ ಏನಂದರೆ, ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಬೌನ್ಸ್ ಬ್ಯಾಕ್ ಮಾಡಬೇಕು, ಫೀನಿಕ್ಸ್ ಅಕ್ಕಿ ಥರ ಮರಳಿ ಬದುಕಬೇಕು, ಅಂದರೆ ಕಷ್ಟಕ್ಕೆ ಸೋಲ್ಬಾರ್ದು. ಈ ರೀತಿ ಹಲವು ಏಳು ಬೀಳುಗಳು ಕಂಡರೂ ಮನೋಮೂರ್ತಿಯವರ ಸ್ಥಾನ ಯಾರಿಂದಲೂ ಕನ್ನಡ ಚಿತ್ರರಂಗದಲ್ಲಿ ತುಂಬಲು ಸಾಧ್ಯವಿಲ್ಲ. ಹಾಗಾಗಿ ಇವರು ಇರ್ರಿಪ್ಲೇಸಬಲ್. ಹಾಗಾಗಿ ನಾವು ಇವರಿಗೆ ಕದರ್ ಸಿನಿಮಾದಿಂದ ಲಿವಿಂಗ್ ಅಪ್ರಿಸಿಯೇಷನ್ ಕೊಡ್ತಾ ಇದ್ದೀವಿ. ಬನ್ನಿ ಇವರಿಗೆ ನಾವು ಸಪೋರ್ಟ್ ಮಾಡೋಣ. ಇದಾಗಿತ್ತು ಇವತ್ತಿನ ವಿಶೇಷ ವಿಡಿಯೋ. ಇದರಿಂದ ನಿಮ್ಗೇನಾದರೂ ಗೊತ್ತಿಲ್ಲದಿರೋ ವಿಷಯ ತಿಳಿತು, ಗೊತ್ತಿಲ್ಲದಿರೋ ಫ್ಯಾಕ್ಟ್ ತಿಳಿತು, ಕನ್ನಡ ಮ್ಯೂಸಿಕ್ ಇಂಡಸ್ಟ್ರಿ ಬಗ್ಗೆ ಏನಾದರೂ ಉಪಯುಕ್ತ ಮಾಹಿತಿ ನಿಮಗೆ ಸಿಕ್ತು ಅಂದರೆ
ನಿಮ್ಮ ಬೆಂಬಲನ್ನು ನಮಗೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಿಮ್ಮ ಸಪೋರ್ಟ್ನ ನೀಡಿ. ಯಾಕಂದರೆ ಈ ವಿಡಿಯೋಗಾಗಿ ನಾನು 6 ತಿಂಗಳ ರಿಸರ್ಚ್ ಮಾಡಿದ್ದೀನಿ. ಆ ರಿಸರ್ಚ್ ನಿಮಗೇನಾದರೂ ಒಂದು ಸ್ವಲ್ಪ ಇಷ್ಟ ಆಯಿತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಪ್ಲೀಸ್ ನಮಗೆ ಸಬ್ಸ್ಕ್ರೈಬ್ ಮುಖಾಂತರ ನಿಮ್ಮ ಸಪೋರ್ಟ್ನ ಕೊಡಿ. ಥ್ಯಾಂಕ್ ಯು, ಧನ್ಯವಾದ.